ನಮಸ್ಕಾರ, ಕರ್ನಾಟಕ ತಗ್ಗೆ ಸ್ವಾಗತ. ನಾನು ಪ್ರಸನ್ನ ಹೆಗ್ಡೆ. ನಿರುದ್ಯೋಗ ಅನ್ನುವಂಥದ್ದು ಈಗ ಒಂದು ಜಾಗತಿಕ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಕೇವಲ ಭಾರತ ಅಂತ ಮಾತ್ರವಲ್ಲ, ಬಹುತೇಕ ರಾಷ್ಟ್ರಗಳಲ್ಲೂ ನಿರುದ್ಯೋಗ ಅನ್ನುವಂಥ ಸಮಸ್ಯೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿದೆ. ಈ ನಡುವೆ ಕೊರೋನಾ ಮಹಾಮಾರಿ ಕೊಟ್ಟಂಥ ಹೊಡೆತಕ್ಕೆ ವಿಶ್ವದ ಆರ್ಥಿಕತೆಗೆ ನಲುಗೋಗಿತ್ತು. ಇದರ ಪರಿಣಾಮವಾಗಿ ಬಹುತೇಕ ದೇಶಗಳಲ್ಲಿ ಉದ್ಯೋಗ ಕಡಿತ ಅನ್ನುವಂಥದ್ದು ಆರಂಭ ಆಗಿತ್ತು. ಆದರೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಏನು ತಿಳ್ಕೊಂಡಿದ್ರು, ಇದು ಕೊರೋನಾ ಹೊಡೆತದಿಂದ ಈ ರೀತಿಯ ಉದ್ಯೋಗ ಕಡಿತವನ್ನು ಮಾಡಲಾಗ್ತದೆ, ಇದು ಟೆಂಪ್ರವರಿ, ಯಾವಾಗ ಒಂದು ಆರ್ಥಿಕತೆ ರಿಕವರ್ ಆಗ್ತಾ ಹೋಗುತ್ತೋ ಆಗ ಪುನಃ ಉದ್ಯೋಗಗಳು ಲಭಿಸುತ್ತೆ, ದೊಡ್ಡ ಮಟ್ಟದಲ್ಲಿ ಏನು ತೊಂದರೆ ಆಗಲ್ಲ ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ರು. ಆದರೆ ಈಗ ನಡೀತಿರುವಂಥದ್ದನ್ನೆಲ್ಲ ಗಮನಿಸಿದರೆ ನಿಜವಾಗ್ಲೂ ಕೂಡ ಮುಂಬರುವಂಥ ದಿನಗಳಲ್ಲಿ ಉದ್ಯೋಗ ಇಲ್ಲದೆ ಜನರು ಪರದಾಡ್ತಂತಹ ಘಟನೆಗಳು ಏನು ನಡೀತಾ ಇವೆ ಈಗ, ಅದು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆಯೇನೋ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು, ಏನು ವಿಶ್ವದ ದೈತ್ಯ ಕಂಪನಿಗಳು ಅಂತ ನಾವು ಕರಿತಾ ಇದ್ದೀವೋ ಆ ಕಂಪನಿಗಳಲ್ಲೇ ದಾಖಲೆ ಪ್ರಮಾಣದಲ್ಲಿ ಉದ್ಯೋಗ ಕಡಿತ ಅನ್ನುವಂಥದ್ದು ಆಗ್ತಾ ಇದೆ. ಶೇಕಡಾವಾರು ಪ್ರಮಾಣದಲ್ಲಿ ಒಂದು ಉದ್ಯೋಗಿಗಳನ್ನ ಕಡಿತ ಮಾಡೋ ಮೂಲಕ ಕಂಪನಿ ಮೇಲಿನ ಆರ್ಥಿಕ ಹೊರೆಯನ್ನ ಅಥವಾ ಕಂಪನಿ ಏನು ವೇತನ ರೂಪದಲ್ಲಿ ವೆಚ್ಚ ಮಾಡ್ತಾ ಇತ್ತು ಅವ್ರ ಮೇಲೆ ಅದನ್ನ ತಗ್ಗಿಸಿಕೊಳ್ಳುವಂತಹ ಕೆಲಸವನ್ನ ಬಹುತೇಕ ಕಂಪನಿಗಳು ಈಗ ಮಾಡ್ತಾ ಇವೆ. ಹಾಗಾಗಿ ಒಂದ್ ಕಡೆಯಿಂದ ನಿರುದ್ಯೋಗ ಸಮಸ್ಯೆ ಇರುವ ನಡುವೆ ಈಗ ಉದ್ಯೋಗ ಇರುವವರು ಕೂಡ ಉದ್ಯೋಗವನ್ನ ಕಳೆದುಕೊಂಡು ನಿರುದ್ಯೋಗಿಗಳಾಗುವಂತಹ ಸನ್ನಿವೇಶಗಳು ಎದುರಾಗ್ತಾ ಇದೆ. ಹಾಗಿದ್ರೆ ಯಾವೆಲ್ಲ ಪ್ರಮುಖ ಕಂಪನಿಗಳು ಎಷ್ಟೆಷ್ಟು ಉದ್ಯೋಗಿಗಳನ್ನ ಕಡಿತ ಮಾಡಿದ್ದಾರೆ ಅಥವಾ ಕೆಲಸದಿಂದ ಅವರನ್ನ ವಜಾ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅಂಕಿಅಂಶ ಸಮೇತವಾಗಿ ನಾನು ತಮಗೆ ವಿವರಿಸ್ತಾ ಹೋಗ್ತೀನಿ. ಎಲ್ಲ ಕಂಪನಿಗಳನ್ನು ಉಲ್ಲೇಖಿಸಲ್ಲ, ಬದಲಾಗಿ ಕೆಲ ಪ್ರಮುಖ ಕಂಪನಿಗಳನ್ನು ಮಾತ್ರ ನಾನು ತಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಟ್ವಿಟ್ಟರ್. ಟ್ವಿಟ್ಟರನ್ನು ಗಮನಿಸೋದಾದರೆ ಟ್ವಿಟ್ಟರ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳು ನಡೀತಾ ಇರೋದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಅದರ ಜೊತೆಗೆ ಈಗ ಶೇಕಡ 50% ಉದ್ಯೋಗಿಗಳು, ಅಂದರೆ ಇದುವರೆಗೆ ಸುಮಾರು 3,700 ಉದ್ಯೋಗಿಗಳಿಗೆ ಟ್ವಿಟ್ಟರ್ ಕತ್ತರಿಯನ್ನು ಹಾಕಿದೆ. ಅದರ ಜೊತೆಗೆ ಫೇಸ್ಬುಕ್ ಅಥವಾ ಈಗ ಮೆಟಾ ಅಂತ ನಾವು ಏನು ಕರಿತಾ ಇದ್ದೀವಿ, ಸುಮಾರು 11,000 ಉದ್ಯೋಗಿಗಳನ್ನು ಈ ಕಂಪನಿಯು ಕೂಡ ವಜಾ ಮಾಡಿದೆ ತನ್ನ ಮೇಲಿನ ಒಂದು ಆರ್ಥಿಕ ಹೊರೆಯನ್ನು ತಗ್ಗಿಸಿಕೊಳ್ಳೋ ಸಲುವಾಗಿ. ಹಾಗೆಯೇ ನೆಟ್ಫ್ಲಿಕ್ಸ್ನಲ್ಲಿ 500 ಉದ್ಯೋಗಿಗಳನ್ನು ವಜಾ ಮಾಡಲಾಗಿದ್ದರೆ, ಇನ್ನೊಂದು ದೈತ್ಯ ಕಂಪನಿ ಅಂತ ಕರೆಸಿಕೊಳ್ಳುವಂತಹ ಮೈಕ್ರೋಸಾಫ್ಟ್ನಲ್ಲೂ ಕೂಡ ಕಳೆದ ಜುಲೈನಿಂದ ಶೇಕಡ 1% ಉದ್ಯೋಗಿಗಳನ್ನು ಈವರೆಗೆ ವಜಾ ಮಾಡಲಾಗಿದೆ. ಇನ್ನು ಟೆಕ್ ಮಹೀಂದ್ರಾದಲ್ಲೂ ಕೂಡ ಶೇಕಡ 14% ಉದ್ಯೋಗ ಕಡಿತವನ್ನು ಮಾಡಲಾಗಿದೆ ಅನ್ನುವಂಥದ್ದು. ಜೊತೆಗೆ ವಿಪ್ರೋದಲ್ಲೂ ಕೂಡ ಶೇಕಡ 6.5% ಉದ್ಯೋಗಿಗಳನ್ನು ವಜಾ ಮಾಡಲಾಗಿದೆ. ಇನ್ನು ಇಂಟೆಲ್ನಲ್ಲಿ ಶೇಕಡ 20% ಉದ್ಯೋಗಿಗಳ ವಜಾಕ್ಕೆ ತಯಾರಿ ನಡೆದಿದ್ದರೆ, ಅಮೆಜಾನ್ನಲ್ಲೂ ಕೂಡ 10,000 ಉದ್ಯೋಗಿಗಳಿಗೆ ಪಿಂಕ್ ಸ್ಲಿಪ್ಪನ್ನು ಈಗಾಗಲೇ ಕಂಪ್ನಿ ನೀಡಿದೆ. ಇನ್ನು ಗೂಗಲ್ನಲ್ಲೂ ಕೂಡ 10,000 ಉದ್ಯೋಗಿಗಳಿಗೆ ಕತ್ತರಿ ಹಾಕೋಕ್ಕೆ ಸಿದ್ಧತೆಯನ್ನು ನಡೆಸಿದೆ ಅನ್ನುವಂಥದ್ದು. ಅಂದರೆ ಈಗ ನಾನು ಕೆಲವು ಏನು ಕಂಪನಿಗಳ ಹೆಸರನ್ನು ಉಲ್ಲೇಖಿಸಿದ್ದೀನಿ, ಈ ಎಲ್ಲ ಕಂಪನಿಗಳು ಬಹುತೇಕರಿಗೆ ಗೊತ್ತಿವೆ, ಯಾಕಂದರೆ ಅಷ್ಟು ಪ್ರಚಲಿತದಲ್ಲಿರುವಂತಹ ಕಂಪನಿಗಳು, ಅಷ್ಟು ದೊಡ್ಡ ಕಂಪನಿಗಳು. ಈ ಕಂಪನಿಗಳಲ್ಲಿಯೇ ಈ ರೀತಿಯಾಗಿ ಉದ್ಯೋಗಿಗಳ ಕಡಿತವನ್ನು ಮಾಡ್ತಾ ಇದ್ರೆ ಇನ್ನೂ ಸಣ್ಣ ಪುಟ್ಟ ಕಂಪನಿಗಳ ಕತೆ ಏನಿರ್ಬೋದು ಅನ್ನೋದನ್ನು ನಾವು ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಸಾಕಷ್ಟು ಕಾರಣಗಳಿಂದಾಗಿ ಕಂಪನಿ ಮೇಲಿನ ಆರ್ಥಿಕ ಹೊರೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮುಂದಿನ ವರ್ಷಗಳ ಒಂದು ಆರ್ಥಿಕ ವ್ಯವಹಾರವನ್ನು ಗಮನದಲ್ಲಿಟ್ಕೊಂಡು ಕಂಪನಿಗಳು ಈಗಲೇ ಒಂದು ಮುಂಜಾಗ್ರತಾ ಕ್ರಮವನ್ನು ತಗೊಳ್ಳೋಕ್ಕೆ ಹೊರಟಿದ್ದಾವೆ. ಅವುಗಳ ಒಂದು ಭಾಗವಾಗಿ ಉದ್ಯೋಗ ಕಡಿತ ಅನ್ನುವಂಥ ಒಂದು ಅಭಿಯಾನ ಅಂತಲೇ ನಾವು ಕರಿಬೇಕಾಗುತ್ತೆ. ಯಾಕಂದರೆ ಕೇವಲ ಒಂದು ಕಂಪ್ನಿ ಮಾಡ್ತಾ ಇಲ್ಲ, ಬದಲಾಗಿ ದೈತ್ಯ ಕಂಪನಿಗಳು ಒಂದೊಂದಾಗಿ ಏನು ತಮ್ಮ ಕಂಪನಿಗಳಲ್ಲಿನ ಕೆಲಸಗಾರರನ್ನು ವಜಾ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಿದ್ರೆ ಅಷ್ಟಕ್ಕೂ ಕಾರಣ ಏನು, ಆರ್ಥಿಕ ಹೊರೆ ಯಾಕಾಗಿ ಆಗ್ತಿದೆ, ಇವನ್ನು ಕೂಡ ನಾನು ತಮಗೆ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಅಮೆರಿಕ ಸೇರಿ ಬಹುತೇಕ ರಾಷ್ಟ್ರಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಹದಗೆಟ್ಟಿದೆ, ಹಣದುಬ್ಬರ ಮಿತಿ ಮೀರಿ ಹೋಗಿದೆ. ಹಾಗಾಗಿ ಇವೆಲ್ಲವನ್ನು ಕೂಡ ನಿಯಂತ್ರಣ ಮಾಡಬೇಕು ಅಂತಂದರೆ ಇಂತಹ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಕಂಪನಿಗಳಿಗೂ ಕೂಡ ಅನಿವಾರ್ಯ ಆಗಿದೆ ಅನ್ನುವಂಥದ್ದು. ಜೊತೆಗೆ ಟೆಕ್ ಕಂಪನಿಗಳ ಆದಾಯದಲ್ಲೂ ಕೂಡ ನಿರಂತರವಾಗಿ ಇಳಿಕೆ ಕಂಡುಬರ್ತಿರುವಂಥ ಹಿನ್ನೆಲೆಯಲ್ಲಿ ಮುಂಬರುವಂಥ ವರ್ಷಗಳಲ್ಲಿ ಕಂಪನಿಯನ್ನು ನಾವು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು, ನಷ್ಟ ಆಗದಂಥ ರೀತಿಯಲ್ಲಿ ಕಂಪನಿಯನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತಾದರೆ ಈ ರೀತಿಯ ಕ್ರಮಗಳು ಅನಿವಾರ್ಯ ಅನ್ನುವಂಥ ಮನಸ್ಥಿತಿಗೆ ಬಹುತೇಕ ಕಂಪನಿಗಳ ಮುಖ್ಯಸ್ಥರು ಬಂದಿದ್ದಾರೆ. ಇನ್ನು ರಷ್ಯಾ ಉಕ್ರೇನ್ ನಡುವೆ ಏನು ವಾರ್ ನಡೀತಾ ಇದೆ, ಆ ಒಂದು ಸಂಘರ್ಷದ ಪರಿಣಾಮ ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಕೂಡ ಆಗಿದೆ, ಅದು ಆರ್ಥಿಕವಾಗಿ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರಿದೆ. ಹೀಗಾಗಿ ಉಕ್ರೇನ್ ರಷ್ಯಾ ವಾರ್ ಕೂಡ ಈ ಒಂದು ಉದ್ಯೋಗಗಳ ಕಡಿತಕ್ಕೆ ಪರೋಕ್ಷವಾಗಿ ಕಾರಣ ಆಗ್ತಿದೆ ಅನ್ನುವಂಥ ಮಾತುಗಳು ಈಗ ಆರ್ಥಿಕ ತಜ್ಞರಿಂದ ಕೇಳಿಬರ್ತಾ ಇದೆ. ಜೊತೆಗೆ
ಸ್ಟಾರ್ಟ್ಅಪ್ಗಳು ಏನು ಇದಾವೆ ಅವುಗಳಿಗೆ ಫಂಡಿಂಗ್ಗಳ ಕೊರತೆ ಕಂಡು ಬರ್ತಾ ಇರುವಂಥದ್ದು ಕೂಡ ಉದ್ಯೋಗಿಗಳ ಕಡಿತ ಆಗ್ತಾ ಇರೋದಕ್ಕೆ ಒಂದು ಕಾರಣ ಅನ್ನುವಂಥದ್ದು. ಹಿಂದೆ ನಾವು ಗಮನಿಸಿದ್ವಿ, ಸ್ಟಾರ್ಟ್ಅಪ್ನದ್ದೇ ಒಂದು ಜಮಾನ ಇತ್ತು. ಬಹುತೇಕ ಸ್ಟಾರ್ಟ್ಅಪ್ಗಳು ಆ ಬಳಿಕ ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳಾಗಿ ಬೆಳೆದಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಏನೋ ಒಂದು ಕ್ಲಿಕ್ ಆಯಿತು, ಅವರ ಒಂದು ಕಂಪನಿಯ ಪ್ರಾಡಕ್ಟ್ಗಳಿರ್ಬೋದು ಅಥವಾ ಯೋಜನೆಗಳಿರ್ಬೋದು, ಕ್ಲಿಕ್ ಆದಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆ ಕಂಪನಿಗಳಿಗೆ ಬಂಡವಾಳ ಹದ್ದು ಬರ್ತಾ ಇತ್ತು. ಆದರೆ ಈಗ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲದಿರುವಂಥ ಕಾರಣಕ್ಕಾಗಿ ಸ್ಟಾರ್ಟ್ಅಪ್ಗಳಿಗೆ ಹರಿದು ಬರ್ತಿರುವಂತಹ ಬಂಡವಾಳಗಳ ಕೂಡ ಕೊರತೆ ಆಗ್ತಾ ಇರೋದು, ಹೊಸ ಉದ್ಯೋಗ ಸೃಷ್ಟಿಯನ್ನು ಮಾಡೋಕ್ಕೆ ಕೂಡ ಸಾಧ್ಯ ಆಗ್ತಾಯಿಲ್ಲ, ಜೊತೆಗೆ ಇರುವ ಉದ್ಯೋಗಿಗಳೇನಿದ್ದಾರೆ ಅವರನ್ನು ಉಳಿಸ್ಕೊಳ್ಳೋಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ವಾಣಿಜ್ಯ ಮತ್ತು ಉದ್ಯಮ ವಲಯದ ತಜ್ಞರ ಪ್ರಕಾರ, ಅವ್ರು ಹೇಳೋ ಪ್ರಕಾರ ಇದು ಕೇವಲ ಆರಂಭ ಮಾತ್ರ. ಮುಂಬರುವಂಥ ದಿನಗಳಲ್ಲಿ ಉದ್ಯೋಗ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಕೆಟ್ಟ ದಿನಗಳನ್ನು ನಾವು ನೋಡಬೇಕಾಗತ್ತೆ. ಯಾಕಂದರೆ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಏನಿದೆ, ಇಡೀ ವಿಶ್ವದ್ದು, ಕೇವಲ ಒಂದು ದೇಶ ಎರಡು ದೇಶ ಅನ್ನುವಂಥದ್ದಲ್ಲ, ಇಡೀ ವಿಶ್ವದ್ದು ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿದೆ. ಹಾಗಾಗಿ ಉದ್ಯೋಗದ ವಿಚಾರಕ್ಕೆ ಬಂದಾಗ ನಾವು ಬಹಳಷ್ಟು ಕೆಟ್ಟ ದಿನಗಳನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗಬಹುದು ಅನ್ನುವಂತಹ ಎಚ್ಚರಿಕೆಯನ್ನು ಈಗ ತಜ್ಞರು ಕೊಟ್ಟಿದ್ದಾರೆ. ಕೇವಲ ಇಷ್ಟೇ ಕಂಪನಿಗಳಲ್ಲ, ಇನ್ನೂ ಅನೇಕ ಕಂಪನಿಗಳು ಕೂಡ ಒಂದು ತಮ್ಮ ಕೆಲಸಗಾರರನ್ನು, ಕಾರ್ಮಿಕರನ್ನು ವಜಾ ಮಾಡೋಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಈ ಪಟ್ಟಿಗೆ ಯಾವೆಲ್ಲ ಹೊಸ ಕಂಪನಿಗಳು ಸೇರ್ಪಡೆ ಆಗ್ತವೆ, ಅದೆಷ್ಟು ಜನ ಉದ್ಯೋಗಗಳನ್ನು ಕಳೆದುಕೊಳ್ತಾರೆ, ಇವೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಆದರೆ ನಮ್ಮ ವತಿಯಿಂದ ನಾವು ಹೇಳ್ತಾ ಇರೋದಷ್ಟೇ, ವಿಶ್ವದ ಆರ್ಥಿಕತೆ ಬಹಳ ವೇಗವಾಗಿ ಚೇತರಿಸ್ಕೊಳ್ಳಿ. ಯಾಕಂದರೆ ಉದ್ಯೋಗ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಬ್ಬನ ಆದಾಯದ ಮೇಲೆ ಇಡೀ ಕುಟುಂಬ ನಿರ್ವಹಣೆ ನಡೆಯುವಂತಹ ಸನ್ನಿವೇಶಗಳು ಭಾರತದಲ್ಲಂತೂ ಬಹುತೇಕ ಮನೆಗಳಲ್ಲಿದ್ದಾವೆ. ಹಾಗಾಗಿ ಆ ಮನೆಯ ಒಬ್ಬ ಉದ್ಯೋಗವನ್ನು ಕಳೆದುಕೊಂಡ್ರೆ ಇಡೀ ಕುಟುಂಬ ಬೀದಿಪಾಲಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಂಪನಿಗಳು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಉದ್ಯೋಗಿಗಳನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲಿ, ಆರ್ಥಿಕತೆ ಕೂಡ ಬೇಗ ಚೇತರಿಸ್ಕೊಳ್ಳಿ ಅನ್ನೋದು ನಮ್ಮ ಹಾರೈಕೆ ಕೂಡ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್ಕ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.